ಪ್ರೀತಿಯ ವಿದ್ಯಾರ್ಥಿಗಳೇ ಬೆಳಗಿನ ಶುಭೋದಯಗಳು ನಾವು ಕಳೆದ ತರಗತಿಯಲ್ಲಿ ಶಬರಿ ಪಾಠವನ್ನು ಅಧ್ಯಯನ ಮಾಡುತ್ತಿದ್ದು ಅದರ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ ಈಗಾಗಲೇ ಶಬರಿಯು ರಾಮ ಲಕ್ಷ್ಮಣರಿಗೆ ಉಪಚಾರ ಮಾಡುವಂಥ ಸಂದರ್ಭದಲ್ಲಿ ಆ ಉಪಚಾರ ಮಾಡುತ್ತಾ ಅದರಲ್ಲಿ ಸಂತೋಷವನ್ನು ಕಾಣುವಂತಹ ಶಬರಿಯನ್ನು ಕಂಡಂತಹ ರಾಮ ಲಕ್ಷ್ಮಣರು ಈ ರೀತಿಯಾಗಿ ಮಾತನಾಡುತ್ತಾ ಹೋಗುವಂಥದ್ದು ರಾಮ ನಿನ್ನ ಹಾದರಳು ಸುಖಿ ನಾವು ನಿನ್ ನಿನ್ನ ಈ ಸೊಗದಳು ಸುಗ್ಗಿ ನಾವು ಕಾಡಿನೋಳ್ ಈ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು ಅಂತ ಇಲ್ಲಿ ರಾಮ ಹೇಳ್ತಾ ಇದ್ದಾನೆ ಈಗಾಗಲೇ ರಾಮ ಲಕ್ಷ್ಮಣರಿಗೆ ವಿಧ ವಿಧವಾದಂತಹ ಕಂಪ ನೀಡುವಂತಹ ಸಿಹಿ ನೀಡುವಂತಹ ಹಣ್ಣುಗಳನ್ನು ಹೂಗಳನ್ನು ಕೊಡ್ತಾ ಅಲ್ಲಿ ಉಪಚಾರ ಮಾಡ್ತಾ ಇದ್ದಾಳೆ ಯಾರು ಶಬರಿ ಈ ರೀತಿ ಇರುವಂಥ ಸಮಯದಲ್ಲಿ ಅವಳ ಮನದಾಸೆ ಏನಿತ್ತು ಅದನ್ನು ನೆರವೇರಿ ನೆರವೇರಿದೆ ಅದಕ್ಕೋಸ್ಕರ ಈ ರೀತಿ ಅವಳು ಸಂತೋಷ ಆದ್ರಿಂದ ಹಿಗ್ಗಿ ಒಂದು ಸಂದರ್ಭವನ್ನು ಕಂಡಂತಹ ರಾಮ ಈ ರೀತಿ ಹೇಳುವಂಥದ್ದು ನಿನ್ನ ಹಾದುರಳು ಸುಖಿ ನಾವು ನಾನು ನಿಮ್ಮಂಥ ಭಕ್ತರನ್ನು ನೋಡಿ ನಿಮ್ಮಂಥ ಭಕ್ತ ಇರುವಂಥದ್ದು ಅದು ನಮ್ಮ ಪುಣ್ಯ ನಿನ್ನ ಹಾದರಳು ಸುಖ ನಾವು ಅಂದರೆ ನಿನ್ನ ಈ ರೀತಿಯಾಗಿ ನಿನ್ನ ನೋಡಿ ನಾವು ಸುಖ ಪಡ್ತಾ ಇದ್ದೀವಿ ನಿನ್ನ ಈ ಸೊಗೋದರಳು ಸುಖಿ ನಾವು ನೀನು ಈ ರೀತಿಯೇ ನಮಗೇನು ಸೊಗಸು ಆ ಆತಿಥ್ಯ ಏನು ಮಾಡ್ತಿದೆಯಾ ಅದನ್ನು ನೋಡಿ ನಾವು ಸುಖ ಪಡ್ತಾ ಇದ್ದೀವಿ ನಿನ್ನನ್ನು ನಿಮ್ಮಂತಹ ಭಕ್ತಿಯನ್ನು ಪಡಿರುವಂಥವರು ನಾವು ಸುಖಿ ನಾವು ಮತ್ತು ಕಾಡಿನಲ್ಲಿ ಇಷ್ಟೊಂದು ಸವಿ ಕಾಣುವಂತಹ ಅಥವಾ ಇಷ್ಟೊಂದು ಚೆನ್ನಾಗಿ ಆತಿಥ್ಯ ಮಾಡುವಂಥದ್ದು ಅದು ಅದು ನಮ್ಮ ಪುಣ್ಯ ನಿನಗೆ ಹಿಂದೆಂದಿಗೂ ನಾವು ಋಣಿ ಆಗಿರುತ್ತೀವಿ ಅಂತ ರಾಮ ಆ ಶಬರಿಗೆ ಹೇಳುವಂಥ ಮಾತು ಮತ್ತು ಶಬರಿ ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಅವನನ್ನು ನೋಡುತ್ತಾ ಕೊನೆ ಕೊನೆಗೆ ಕಂಬನಿ ದುಂಬಿ ಈ ರೀತಿಯಾಗಿ ರಾಮ ಹೇಳಿದ ತಕ್ಷಣ ಮತ್ತೆ ಶಬರಿ ಹೇಳ್ತಾಳೆ ಆ ರಾಮನ ಮಾತನ್ನು ಕೇಳಿದ ತಕ್ಷಣ ತನ್ನ ಸೊಗದ ಉನ್ಮಾದ ಸೊಗದ ತನ್ನ ಸಂತೋಷ ಸಡಗರವನ್ನು ಆ ಒಂದು ಸಂತೋಷ ಸಡಗರದ ಹುಚ್ಚಲ್ ಉನ್ಮಾದ ಅಂದರೆ ಹುಚ್ಚು ಆ ಒಂದು ಬುದ್ಧಿ ಭ್ರಮಣೆಯಲ್ಲಿ ಏನು ಆ ಒಂದು ಆ ಸಂತೋಷದ ಭ್ರಮೆಯಲ್ಲಿ ಏನಿದ್ದಾಳೆ ಅದನ್ನು ಸ್ವಲ್ಪ ಹದಕ್ಕೆ ಅಂದರೆ ಕಂಟ್ರೋಲ್ಗೆ ತಂದುಕೊಂಡು ಅವನನ್ನು ನೋಡುತ್ತಾ ಯಾರನ್ನು ನೋಡುತ್ತಾ ರಾಮನ ನೋಡುತ್ತಾ ಕೊನೆ ಕೊನೆಗೆ ಕಂಬನಿ ದುಂಬಿ ಕಂಬನಿ ದುಂಬಿ ಅಂದರೆ ಆ ಕಣ್ಣೀರನ್ನು ಹಾಕುತ್ತಾ ಸುರಿಸುತ್ತಾ ಈ ರೀತಿ ಹೇಳ್ತಾಳೆ ಬಲು ಸಂತಸ ಬಲು ಸಂತಸ ಹೆನಗೆ ಬಲು ಸಂತಸ ಬಲು ಸಂತಸ ಬಲು ಸಂತಸ ಹೆನಗೆ ನನ್ನ ಆಸೆಯ ಜಾಡ ಹಿಡಿದು ನನ್ನ ಹಾಸೆಯ ಜಾಡ ಹಿಡಿದು ಬಂದಿದ್ದೀರಾ ಎಲ್ಲೈ ಕೊನೆಗೆ ನನ್ನ ಆಸೆ ಏನಿತ್ತು ನನ್ನ ಹಾಸೆ ನೆರವೇರಿಸೋದಕ್ಕೋಸ್ಕರ ನೀವು ನನ್ನ ಜಾಡ ನನ್ನ ದಾರಿಯನ್ನು ಹುಡುಕುತ್ತಾ ಬಂದು ಕೊನೆಗೆ ಬಂದುಬಿಟ್ಟಿದ್ದೀರಾ ನನ್ನ ಸ್ಥಳಕ್ಕೆ ದಣಿದಿರಯ್ಯ ಆಯಾಸ ಆಗಿದೆಯಾ ದಣಿದಿರಾ ತೃಪ್ತಿ ಆಯಿತು ನಿಮಗೆ ಹಸಿವು ತೃಷಿಯನ್ನು ಉಳಿದಿರಾ ಹಸಿವು ಹಾಸೆ ಎಲ್ಲ ನಿಮಗೆ ಅದು ತೃಪ್ತಿ ಆಯಿತು ನಿಮಗೆ ನನ್ನ ಆತಿಥ್ಯ ಬಡವೆ ನಾನು ಒಬ್ಬಳೇ ಏನಗೈವ ನನಗೆ ಮರುಕ ತಳೆದಿರಾ ನಾನು ಬಡವಿ ಇವಳು ಏನು ಸತಿತಿ ಸತ್ಕಾರ ಏನು ಮಾಡಿದಂತ ತಿಳ್ಕೊಂಡಿದ್ದೀರಾ ಅಂತ ಇಲ್ಲಿ ಶಬರಿ ರಾಮನಿಗೆ ಹೇಳ್ತಿರುವಂಥ ಮಾತು ರಾಮ ಮುಂದುವರೆಸಿ ಹೇಳ್ತಾನೆ ರಾಮ ಕಣ್ಣ ಇದೇ ಕಥಾಯೇ ತುಸು ಹೊಣೆಯವಿಲ್ಲ ನಮ್ಮ ಅಯೋಧ್ಯೆಯ ಅಯೋಧ್ಯೆಯ ಹರಮನೆಯಳು ಇದಕ್ಕೂ ಸಲ್ಲ ಎಂದು ಅಳುವ ಮರೆತೆವು ಇಲ್ಲೇ ಮನೆಯ ನರಿತೆವು ಇನಿತ ಹಾದರ ತೋರುವ ನಿನ್ನನ್ನು ಹಬ್ಬೆ ಎಂದೇ ಕುರಿತೆವು ಅಂತ ಇಲ್ಲಿ ರಾಮ ಹೇಳ್ತಾನೆ ಯಾಕೆ ಕಣ್ಣೀರು ಸುರಿಸ್ತಾ ಇದೆಯಾ ಶಬರಿ ತುಸು ಹೊಣೆ ಇಲ್ಲ ಸ್ವಲ್ಪವೂ ತುಸು ಅಂದರೆ ಸ್ವಲ್ಪವೂ ಹೊಣೆ ಅಂದರೆ ಕೊರತೆ ಇಲ್ಲದಾಗಿ ಸ್ವಲ್ಪವೂ ಕೊರತೆ ಇಲ್ಲದಾಗಿ ನಮಗೆ ಅತಿಥಿ ಉಪಚಾರ ಮಾಡಿದೆಯಾ ಈ ನಮ್ಮ ನಮ್ಮ ಅಯೋಧ್ಯೆಯ ಅರಮನೆಗಿಂತಲೂ ಲೇಸು ನಮ್ಮ ಅರಮನೆ ಅಯೋಧ್ಯೆಯ ಅಯೋಧ್ಯೆಯ ನಗರದಲ್ಲಿ ಏನು ಅರಮನೆ ಇದೆ ಆ ಅರಮನೆಯಲ್ಲಿ ಸಹ ಇಂತಹ ಒಂದು ಆತಿಥ್ಯ ಉಪಚಾರ ಮಾಡೋದಿಲ್ಲ ಸಿಗೋದಿಲ್ಲ ಅದಕ್ಕೂ ಸಹ ಮಿಗಿಲಾಗಿರ್ತಕ್ಕಂಥ ನಿನ್ನ ಉಪಚಾರ ಇದಕ್ಕೂ ಸಲ್ಲ ಇಂದು ಅಳುವ ಮರೆತೆವು ಇಂದು ನಾವು ಅಳು ನಮ್ಮ ನೋವನ್ನು ನಾವು ಮರೆತಿದ್ದೀವಿ ಮರೆತೆವು ಇಲ್ಲೇ ಮನೆಯ ನರೆತೆವು ಇದೇ ನಮ್ಮ ಮನೆ ಅಂತ ಹರಿದುಕೊಂಡು ನಾವು ಸುಖ ಸಂತೋಷದಿಂದ ಇದ್ದೀವಿ ಇನಿತ ಆದರಿಂದ ತೋರುವ ಇನಿತು ಅಂದರೆ ಇಷ್ಟೊಂದು ಆದರದಿಂದ ತೋರ್ತಕ್ಕಂತಹ ನೀನು ನಿನ್ನನ್ನು ನಾವು ತಾಯಿ ಅಂತ ತಿಳ್ಕೊಂಡಿದ್ದೀವಿ ಅಬ್ಬೆ ಅಂದರೆ ತಾಯಿ ನಿನ್ನನ್ನು ಅಬ್ಬೆ ಎಂದೇ ಕುರಿತೆವು ಅಂತ ರಾಮ ಶಬರಿಗೆ ಹೇಳುತ್ತಾನೆ ಆಗ ಶಬರಿ ಮಾತನಾಡ್ತಾಳೆ ರೂಪಿನಂತೆ ಮಾತು ಕೂಡ ಹೆಣಿತು ಉದಾರವಾಗಿದೆ ಧನ್ಯ ನಾನು ಸಿದ್ಧರ ವರವೆಂದು ನನಗೆ ಫಲಿಸಿದೆ ನಿಮ್ಮ ಕಂಡೆ ಪುಣ್ಯವಂತೆ ಹಿಂಗೆ ಹೋಯಿತೆಲ್ಲ ಚಿಂತೆ ಗುರುವ ಪೂಜೆಗೈದ ತಣಿವು ನನಗೆ ಸಂದಿತು ಹಿಂದೆ ಹಿಂತೆ ಸಂದಿತಿಂತೆ ಮತ್ತು ಶಬರಿ ಮಾತಾಡ್ತಾಳೆ ರೂಪಿನಂತೆ ಮಾತು ಕೂಡ ಎಷ್ಟೊಂದು ಉದಾರವಾಗಿದೆ ಏನಿತ್ತು ಅಂದರೆ ಎಷ್ಟೊಂದು ಉದಾರವಾಗಿದೆ ಇಲ್ಲಿ ರಾಮ ಮಾತಾಡ್ತಾ ಇದ್ದಾನೆ ಈ ರೀತಿ ನಿನ್ನ ತಾಯಿ ಅಂತ ತಿಳ್ಕೊಂಡಿದ್ದೀವಿ ನಮ್ಮ ಅರಮನೆಗಿಂತ ಲೇಸು ನೀನು ಕೊಟ್ಟಿರುವಂಥ ಉಪಚಾರ ಅತಿಥಿ ಸತ್ಕಾರ ಅಂತ ಇಲ್ಲಿ ರಾಮ ಹೇಳಿದ ತಕ್ಷಣ ಶಬರಿ ನಿನ್ನ ರೂಪ ಅಂದರೆ ಅವನ ಮುಖ ತೇಜಸ್ಸು ಅಥವಾ ಅವನ ರೂಪ ಮುಖ ಚಹರೆ ಅವನ ರೂಪ ಕೂಡ ನಿನ್ನ ನಿನ್ನ ಮುಖ ಯಾವ ರೀತಿ ಇದೆಯೋ ಅದೇ ರೀತಿ ನೀನು ಎಷ್ಟೊಂದು ನಿನ್ನ ಮನಸ್ಸು ಸಹ ಎಷ್ಟೊಂದು ಉದಾರವಾಗಿದೆ ನಿನ್ನ ಮನಸ್ಸು ಅಂತ ಶಬರಿ ರಾಮನಿಗೆ ಹೇಳ್ತಾ ಇದ್ದಾಳೆ ಧನ್ಯ ನಾನು ನಾನು ಧನ್ಯನಾಗಬಿಟ್ಟೆ ನಾನು ಅಂತ ಶಬರಿ ಹೇಳ್ತಾ ಇದ್ದಾಳೆ ಸಿದ್ಧರ ವರವಿಂದು ಇಲ್ಲಿ ಸಿದ್ಧರ ವರವಿಂದು ನನಗೆ ಫಲಿಸಿದೆ ಆ ಸಿದ್ಧರು ಅಂದರೆ ಇಲ್ಲಿ ಮತಂಗ ಋಷಿ ಅವರು ದೈವಾಧೀನರಾಗಬೇಕಾದ್ರೆ ಅಥವಾ ಸ್ವರ್ಗಲೋಕಕ್ಕೆ ಹೋಗ್ಬೇಕಾದ್ರೆ ಈ ಶಬರಿನು ಸಹ ಆ ಸಿದ್ಧರ ಅಥವಾ ಮತಂಗ ಋಷಿಯ ಕೈ ಇಟ್ಕೊಂಡು ನಾನು ನಿಮ್ಮ ಜೊತೆ ಬರ್ತೀನಂತ ಮುಂದೆ ಹೋಗ್ತಾಳೆ ಆದರೆ ಸಿದ್ಧ ಹೇಳ್ತಾನೆ ಸಿದ್ಧರು ಅಥವಾ ಮತಂಗ ಋಷಿ ಹೇಳ್ತಾನೆ ಶಬರಿಗೆ ಇಲ್ಲ ನೀನು ಬರುವಂತಹ ಕಾಂದರೆ ನಿನಗಾಗಿ ರಾಮ ಈ ಒಂದು ಸ್ಥಳಕ್ಕೆ ಬಂದೇ ಬರ್ತಾನೆ ಅವನ ಮುಖ ದರ್ಶನ ಅಥವಾ ಅವನ ದರ್ಶನ ಆಗದೆ ನಿನಗೆ ಮೋಕ್ಷ ಸಿಗೋದಿಲ್ಲ ಅಲ್ಲಿ ತನಕ ನೀನು ಇದೇ ಒಂದು ಮತಂಗಾಶ್ರಮದಲ್ಲಿ ಇರಬೇಕು ಅಂತ ಆ ಮತಂಗ ಋಷಿ ಅಥವಾ ಆ ಸಿದ್ಧರು ಆ ಶಬರಿಗೆ ಹೇಳಿರ್ತಾನೆ ಅದಕ್ಕೋಸ್ಕರ ಆ ಸಿದ್ಧರು ಅಥವಾ ಮತಂಗ ಋಷಿ ಏನು ಹೇಳಿದ್ದ ಅವನು ಕೊಟ್ಟಿರುವಂಥ ವರ ಇವತ್ತು ನನಗೆ ಫಲಿಸಿದೆ ನಿಮ್ಮನ್ನು ಕಂಡ ಪುಣ್ಯವಂತ ನನಗೆ ಹಿಂಗೆ ಹೋಯ್ತಲ್ಲ ಚಿಂತೆ ಆ ನನ್ನ ಚಿಂತೆ ಎಲ್ಲ ಹಿಂಗೆ ಹೋಯಿತು ಚಿಂತೆ ಏನಿತ್ತು ರಾಮನನ್ನು ನೋಡಬೇಕು ನೋಡಬೇಕು ಕಾಣಬೇಕಂತ ಏನಿತ್ತು ಆ ಒಂದು ಚಿಂತೆ ನನಗೀಗ ಇಲ್ಲ ಆ ಸಿದ್ಧರು ಅಥವಾ ಮತಂಗ ಋಷಿ ನನಗೆ ಹೇಳಿದ್ದ ಈ ರೀತಿ ರಾಮಲಕ್ಷ್ಮಣರು ಈ ಒಂದು ಸ್ಥಳಕ್ಕೆ ಬಂದೇ ಬರ್ತಾರೆ ಅವರ ದರ್ಶನ ಆದ್ಮೇಲೆ ನಿನಗೆ ಮೋಕ್ಷ ಸಿಗುವಂಥದ್ದು ಅಂತ ನನಗೆ ಹೇಳಿದ್ದ ಆ ಸಿದ್ಧರು ಆದರೆ ಆ ಒಂದು ವರ ಇವತ್ತು ಫಲಿಸಿದೆ ನನ್ನ ಚಿಂತೆ ಹಿಂಗೆ ಹೋಯಿತು ಇವತ್ತು ಅಂತ ಆ ಶಬರಿ ರಾಮನಿಗೆ ಹೇಳ್ತಾ ಇದ್ದಾರೆ ಹಿಂಗೆ ಹೋಯ್ತಲ್ಲ ಚಿಂತೆ ಗುರುವ ಗೈದ ತಣಿವು ನನಗೆ ಸಂದಿ ತಿಂತು ಆ ಗುರು ಅಂದರೆ ಈ ಮತಂಗ ಮತಂಗ ಋಷಿಯ ಶಿಷ್ಯ ಯಾರಾಗಿದ್ಲು ಶಬರಿ ಆಗಿದ್ಲು ಈ ಶಬರಿ ಪ್ರತಿನಿತ್ಯವೂ ಸಹ ಆ ಮತಂಗ ಋಷಿಗೆ ಸೇವೆಯನ್ನು ಮಾಡ್ತಾ ಇದ್ಲು ಅದಕ್ಕೋಸ್ಕರ ಆ ಗುರುವ ಪೂಜೆಗೈದ ತಣಿವು ನನಗೆ ಸಂದಿತು ಅಂತ ಇಲ್ಲಿ ಆ ಶಬರಿ ಹೇಳ್ತಾ ಇದ್ದಾಳೆ ಯಾರಿಗೆ ರಾಮನಿಗೆ ಆಗ ರಾಮ ಇಂಥ ಶಿಷ್ಯ ಪಡೆದ ನಿನ್ನ ಗುರುಗಳು ಎಂತರೋ ಎಂತರೋ ಅವರ ಮಹಿಮೆ ಕೇಳಿ ಬಲ್ಲೆ ಎಂತ ಶಾಂತದಾತರೋ ಅಳಲನ್ನೆಲ್ಲ ಮರೆಸಿ ಶಾಂತಿ ಒಂದು ತೋರುವಿ ಬನ ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದಿನ ಸುದಿನ ಸುದಿನವಿ ಈ ದಿನ ಆಗ ರಾಮ ಹೇಳ್ತಾನೆ ಇಂಥ ಶಿಷ್ಯೆಯನ್ನು ಪಡೆ ಇಂಥ ಶಿಷ್ಯನ ಪಡಿರುವಂತಹ ಆ ಗುರುಗಳು ಎಂಥ ಅವರು ಅವರ ಮಹಿಮೆಯನ್ನು ನಾನು ಕೇಳಿದ್ದೀನಿ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ ಯಾರ ಬಗ್ಗೆ ಆ ಮತಂಗ ಋಷಿ ಬಗ್ಗೆ ಕೇಳಿದ್ದೀನಿ ಅವರು ಎಷ್ಟೊಂದು ಶಾಂತಿ ಮನುಷ್ಯರೋ ಅವರು ಆ ಋಷಿಗಳು ಶಾಂತಿ ಮನುಷ್ಯರೋ ಅವರು ಯಾರು ಮತಂಗ ಋಷಿ ಅಳಲನ್ನು ನೋ ಅಳಲನ್ನು ಮತ್ತೆ ನೋವನ್ನು ಮರೆಸುವಂತಹ ಆ ಶಾಂತಿಯನ್ನು ಕೊಡುವಂಥ ಈ ವನ ಅಥವಾ ಈ ಮತಂಗಾಶ್ರಮ ಅಥವಾ ಈ ವನ ಅನ್ನುವಂಥದ್ದು ನನಗೆ ಇವತ್ತು ಇದೊಂದು ಸುದೀನ ಆಗಿಬಿಟ್ಟಿದೆ ನನಗೆ ಅಂತ ರಾಮ ಹೇಳುವಂಥದ್ದು ಶಾಂತಿಯನ್ನು ಕೊಡುವ ಶಾಂತಿಯನ್ನು ಮಾತ್ರ ಕೊಡುವಂಥದ್ದು ಈ ಒಂದು ವನ ಅಥವಾ ಈ ಮತಂಗ ಋಷಿ ಅಂತ ಇಲ್ಲಿ ರಾಮ ಹೇಳ್ತಾ ಇದ್ದಾನೆ ಶಾಂತದಾತರೋ ಅಳಲನ್ನೆಲ್ಲ ಅಳಲು ಅಥವಾ ಅಳು ಅಥವಾ ನೋವನ್ನು ಮರೆಸಿ ಶಾಂತಿ ಒಂದೇ ನಮಗೆ ಕೊಡ್ತಾ ಇದೆ ಶಾಂತಿ ಒಂದು ತೋರಿವಿ ಈ ಬನ ಬನ ಅಂದರೆ ಕಾಡು ಈ ಕಾಡು ಇದರ ನಡುವೆ ಪ್ರೇಮ ಶುದ್ಧಿ ನೀನು ಇದರ ಈ ಒಂದು ಕಾಡು ನಮಗೆ ಶಾಂತಿಯನ್ನು ಒಂದು ಕಡೆ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಈ ಕಾಡಲ್ಲಿ ಶಾಂತಿ ಕೊಡ್ತಾ ಇರತಕ್ಕಂಥ ಈ ಕಾಡು ಮತ್ತೆ ಆ ಒಂದು ಶಾಂತಿ ಕೊಡುವಂಥ ಶಾಂತಿಯನ್ನು ಕೊಡುವಂಥ ಒಂದು ಕಾಡಲ್ಲಿ ನೀನು ಪ್ರೇಮ ಶುದ್ಧೆ ಇಷ್ಟೊಂದು ಪ್ರೀತಿಯಿಂದ ನನಗೋಸ್ಕರ ಕಾದಿದೆಯಲ್ಲ ಪ್ರೇಮ ಶುದ್ಧೆ ನೀನು ಈ ದಿನ ನನಗೆ ಸುದಿನ ಒಳ್ಳೆಯ ದಿನ ಅಂತ ಇಲ್ಲಿ ರಾಮ ಶಬರಿಯನ್ನು ಕುರಿತು ಈ ರೀತಿ ಹೇಳ್ತಾ ಇದ್ದಾನೆ ಮತ್ತು ಶಬರಿ ಹೇಳ್ತಾಳೆ ನನ್ನ ಪೊಗಳಲೇಕೆ ರಾಮ ಎಲ್ಲ ಅವರ ಕರುಣೆ ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೈಹದು ಎಂದು ಸಿದ್ಧರರದ ಮಾತನಿಗೆ ಸಿದ್ಧಿ ಹಾಯಿತಂದು ಮತ್ತೆ ಇಲ್ಲಿ ಹೇಳ್ತಾಳೆ ಶಬರಿ ನನಗೆ ಯಾಕೆ ಹೋಗಳ್ತಾ ಇದ್ದೀರಾಮ ಎಲ್ಲ ಅವರ ಕರುಣೆ ಕರುಣೆ ಅಂದರೆ ಎಲ್ಲ ಅವರ ಕೃಪೆ ಯಾರ ಕೃಪೆ ಆ ಮತಂಗ ಋಷಿ ಕೃಪೆ ನೀವು ಇಲ್ಲಿಗೆ ಬಂದೇ ಬರ್ತೀರಂತ ಹೇಳಿದ್ದ ಯಾರು ಆ ಮತಂಗ ಋಷಿ ಇವತ್ತು ನಿಮ್ಮನ್ನು ಕಂಡು ನಾನು ಮತ್ತೆ ಸಂತೋಷಗೊಳ್ತಾ ಇದ್ದೀನಿ ಅಂತ ಆ ಸಿದ್ಧರು ಹೇಳಿರುವಂಥ ಮಾತು ನನಗೆ ಇವತ್ತು ಸಿದ್ಧಿಯಾಗಿದೆ ಫಲಿಸಿದೆ ಅಂತ ಆ ಶಬರಿ ರಾಮನಿಗೆ ಹೇಳ್ತಾ ಇದ್ದಾಳೆ ಮತ್ತೆ ಶಬರಿ ಹಾಡನ್ನು ಹಾಡುತ್ತಾಳೆ ಕೋಟಿ ಕರಗಳಿಂ ರವಿ ಹೆತ್ತಿರುವ ನೀಳದಾಚೆ ಗಮನ ನನಗಿ ಮಾಯೆ ಹಾಚೆ ಪಯಣ ಆರೆ ಬಯಸೆನಿ ಹಕ್ಕಿಗಳಂತೆ ತೇಲೆ ಬಯಸನಿ ಬಿಳಿ ಮುಗಿಲಂತೆ ಕಾರ್ಮೋಡವ ಸೆಳೆ ಮಿಂಚಿನ ತೆರೆದಳು ಭವ ಬೀಡೆ ಬಯಸಿಹೇನಂತೆ ಕೋಟಿ ಕರಗಳಿಂದ ಈ ರೀತಿ ಹಾಡನ್ನು ಹಾಡ್ತಾ ಇದ್ದಾಳೆ ಇಲ್ಲಿ ಕೋಟಿ ಕರಗಳಿಂದ ಅಂದರೆ ಇಲ್ಲಿ ಕರ ಅಂದರೆ ಕೈ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದಾಳೆ ಯಾರಿಗೆ ರಾಮನಿಗೆ ರವಿ ಎತ್ತಿರುವ ರವಿ ಅಂದರೆ ಸೂರ್ಯನ ಸೂರ್ಯನಿಗಿಂತಲೂ ಮೇಲೆ ಇರತಕ್ಕಂತಹ ಆ ನೀಲದಾಚೆ ನೀಲಿ ಮೇಘ ಆ ನೀಲಿ ಮೇಘ ಏನಿದೆ ಆ ನೀಲಿ ಮೇಘದ ಆಚೆಗಿಂತ ನನ್ನ ಗಮನ ಆ ಕಡೆ ಹೋಗ್ತಾ ಇದೆ ನನಗೆ ಈ ಆಚೆ ಪಯಣ ಅಂದರೆ ಈಗಾಗಲೇ ಅವಳು ಅವಳಿಗೆ ಮೋಕ್ಷ ಬೇಕು ಯಾರಿಗೆ ಶಬರಿಗೆ ಮೋಕ್ಷ ಬೇಕು ನನಗೆ ತನಗೆ ಸ್ವರ್ಗ ಬೇಕು ಅಂತ ಬಯಸ್ತಾ ಇದ್ದಾಳೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾಳೆ ನಮಸ್ಕಾರ ಕೋಟಿ ನಮಸ್ಕಾರ ಮಾಡ್ತಾ ಅವಳು ರವಿ ಹೆತ್ತಿರುವ ಎತ್ತರ ಅಂದರೆ ರವಿಗಿಂತಲೂ ಎತ್ತರವಾಗಿರ್ತಕ್ಕಂತಹ ಒಂದು ನೀಲಿ ಮೋಡ ಏನಿದೆ ಆ ಮೋಡಕ್ಕಿಂತಲೂ ಆ ನೀಲಿ ಮೇಘ ಅಥವಾ ಆಕಾಶ ಏನಿದೆ ಆಕಾಶಕ್ಕಿಂತಲೂ ನನ್ನ ಗಮನ ಆ ಕಡೆ ಹೋಗ್ತಾ ಇದೆ ನನಗೆ ಈ ಮಾಯಾಚೆ ಪಯಣ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ ಶಬರಿ ಮತ್ತೆ ಹಾರೆ ಬಯಸನಿ ಹಕ್ಕಿಗಳಂತೆ ಮತ್ತು ಆ ಒಂದು ಸ್ವರ್ಗಲೋಕಕ್ಕೆ ಅವಳು ಯಾವ ರೀತಿ ಹೋಗ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾಳೆ ಅಂತೆ ಅವಳು ಹಾರ್ಕೊಂಡು ಹೋಗ್ಬೇಕಂತೆ ಮತ್ತೆ ತೇಲೆ ಬಯಸಿನಿ ಬಿಳಿ ಮುಗಿಲಂತೆ ಆ ಬಿಳಿ ಮೋಡದಂತೆ ಅವಳು ತೇಲ್ಕೊಂಡು ಹೋಗ್ಬೇಕಂತ ಆಸೆ ಪಡ್ತಾಯಿದ್ದಾಳೆ ಕಾರ್ ಮೋಡವ ಸೆಳೆ ಮಿಂಚಿನ ತೆರೆದಳು ಬೀಡೆ ಬಯಸಿನಿ ಹೆಂತೆ ಕೋಟಿ ಕರೆಗಳಿಂದ ಒಂದು ನನ್ನ ಜನ್ಮಕ್ಕೆ ಸಾರ್ಥಕ ಬೇಕು ಮೋಕ್ಷವನ್ನು ಪಡ್ಕೋಬೇಕು ಅಂತ ಇಲ್ಲಿ ಆ ಕೋಟಿ ಕರಗಳೆಂದ್ರೆ ನಮಸ್ಕಾರ ಮಾಡ್ತಾ ಆ ಶಬರಿ ರಾಮನನ್ನು ಬೇಡ್ಕೊಳ್ತಾ ಇದ್ದಾಳೆ ಆಗ ರಾಮ ಹೇಳ್ತಾನೆ ಮಾತೆಯ ತೆರ ನೆಮ್ಮ ಆಧರಿಸುತ್ತಾ ಬಳಿಕ ಬಳಿಕ ಈ ತೆರ ನುಡಿಯ ತಾಯೇ ನಿನಗೆ ಈ ಬಗೆ ಸರಿಯೇ ರಾಮ ಹೇಳ್ತಾನೆ ಮಾತೆಯ ತೆರ ಇಲ್ಲಿ ಅಂದರೆ ತಾಯಿಯ ರೀತಿಯಲ್ಲಿ ನಮ್ಮನ್ನು ನಮ್ಮನ್ನು ಆಧರಿಸಿದೆ ಪ್ರೀತಿಯಿಂದ ಉಪಚರಿಸಿದೆಯಾ ಬಳಿಕ ಈ ತೆರ ನೀನು ಈ ರೀತಿ ನೀನು ಮತ್ತೆ ಮಾತಾಡ್ತಿರೋದು ಕರೆಕ್ಟ್ ಆಗಿದೆಯಾ ಈ ತೆರ ನುಡಿಯೇ ಈ ರೀತಿ ಮಾತಾಡ್ತಿರೋದು ಕರೆಕ್ಟ್ ಆಗಿದೆಯಾ ತಾಯೇ ನಿನಗೆ ಬಗೆ ಸರಿಯಾ ಇಷ್ಟೊಂದು ನನಗೆ ನಮಗೆ ತಾಯಿ ಥರ ನೋಡಿಕೊಂಡು ಈಗ ಮತ್ತೆ ಆ ರೀತಿ ಉಪಚಾರ ಮಾಡಿ ಈಗ ಮತ್ತೆ ನೀನು ಈ ರೀತಿ ಮಾತಾಡೋದು ಕರೆಕ್ಟ್ ಆಗಿದೆಯಾ ಸರಿನಾ ಹೋಗಲಿ ಆಗ ಶಬರಿ ಪುಣ್ಯ ಲೋಕ ದೊರೆಯಲೆಂದು ಹರಕೇಡು ನನಗೆ ಪುಣ್ಯ ಲೋಕ ಸ್ವರ್ಗಲೋಕ ಬೇಕು ಅಂತ ಅರಿಕೆಯು ನನಗೆ ರಾಮ ಅಂತ ಶಬರಿ ಕೇಳ್ಕೊಳ್ತಾ ಇದ್ದಾಳೆ ರಾಮ ಇನ್ನತ್ತು ಪ್ರಿಯವಾಗ ಇದೆ ನಿನಗೆ ಸಾವೇ ನಮ್ಮ ಕಾಣಿಕೆ ಇಷ್ಟೊಂದು ಪ್ರೀತಿಯಿಂದ ನಮಗೆ ಏನು ಉಪಚಾರ ಮಾಡಿದೀಯಾ ಸತ್ಕಾರ ಏನು ಮಾಡಿದೀಯಾ ಅದರ ಒಂದು ಕಾಣಿಕೆ ನಿನಗೆ ನಾವು ಸಾವು ಕೊಡೋದಾ ಅಂತ ರಾಮ ಹೇಳ್ತಾನೆ ಆಗ ಶಬರಿ ಮರಣ ಅಲ್ಲ ಪ್ರಭೋ ಮುಕ್ತಿ ಬೇಕು ಮುಕ್ತಿ ಪ್ರಭೋ ಇದುವೇ ನಮ್ಮ ಪುಣ್ಯಕ್ಕೆ ಇದೇ ನಮ್ಮ ಪುಣ್ಯಕ್ಕೆ ನನಗೆ ಮರಣಹಲ್ಲ ಮುಕ್ತಿ ಬೇಕು ಪ್ರಭು ಅಂತ ಶಬರಿ ಕೇಳ್ತಾಳೆ ಆಗ ರಾಮ ಮನ ಒಪ್ಪಿದರೂ ಹೆದೆ ಒಪ್ಪೋದಲ್ಲ ಮನಸ್ಸೊಪ್ಪಿದರೂ ನನಗೆ ನನ್ನ ಹೆದೆ ಇಲ್ಲ ಅಂತ ರಾಮ ಹೇಳ್ತಾನೆ ಆಗ ಶಬರಿ ಆಗ ಶಬರಿ ನೀನು ಶಬರಿ ನೀನು ನೀನು ಹೊಲಿದು ಒಪ್ಪಲು ದೀವ ತಪ್ಪದಲ್ಲ ಅಂದರೆ ನೀನು ಶಬರಿ ಹೇಳ್ತಾಳೆ ನೀನು ಒಪ್ಪಿದರೆ ದೀವ ತಪ್ಪುತ್ತದೆಯೇ ದೀವ ಅಂದರೆ ಮುಕ್ತಿ ತಪ್ಪೋದಿಲ್ಲ ನೀನು ಒಪ್ಕೊ ಅಂತ ಇಲ್ಲಿ ಶಬರಿ ಹೇಳ್ತಾ ಇದ್ದಾರೆ ಆಗ ರಾಮ ಬೆರಗಾಗಿ ಹಾ ನಿನಗೆ ಅಸ್ತು ಹೆಂಬೆ ನಲ್ಮೆಗೆ ಅಸ್ತು ಹಸ್ತು ಪೋಗವ್ವ ನಿನ್ನ ಅಭಿಷ್ಟ ಸಿದ್ಧಿಗೆ ಅಂತ ಅವನು ತಥಾಸ್ತು ಹೇಳ್ತಾನೆ ಯಾರು ರಾಮ ಬೆರಗಾಗಿ ನಾನು ನಿನ್ನ ಒಂದು ಆತಿಥ್ಯಕ್ಕೆ ಅಥವಾ ನಿನ್ನ ಭಕ್ತಿ ನಾನು ಬೆರಗಾಗಿ ಆಚಿರದಿಂದ ಹೇಳ್ತಾ ಇದ್ದೀನಿ ಅಸ್ತು ಹಸ್ತು ನಿನಗೆ ಒಳ್ಳೆಯದಾಗಲಿ ಎಂಬೆ ನಲ್ಮೆ ಪ್ರೀತಿಯಿಂದ ಹಸ್ತು ತಾಯಿ ಹಸ್ತು ಹಸ್ತು ಹೋಗವ್ವ ನಿನ್ನ ಅಭಿಷ್ಟ ಸಿದ್ಧಿಗೆ ನಿನ್ನ ಇಷ್ಟಾರ್ಥಕ್ಕೆ ಇಷ್ಟಾರ್ಥವಾಗಿ ನೆರವೇರಲಿ ನೀನು ಸ್ವರ್ಗಲೋಕಕ್ಕೆ ಹೋಗುವಂತ ಅವನು ತಥಾಸ್ತು ಬೇಡ್ತಾನೆ ಯಾರು ರಾಮ ಆಗ ರಾಮ ಈ ರೀತಿ ಹೇಳಿದ ನಂತರ ಶಬರಿ ಹೇಳ್ತಾಳೆ ನಮೋ ನಮೋ ನಿಮಗೆ ನಮೋ ಬನಕ್ಕೆ ನಮೋ ಮಲೆಗೆ ನಮೋ ಎಲ್ಲರಿಗೆಲ್ಲ ಕುಶರನು ವೇದಿಯಲ್ಲಿ ಉ ಉದ್ದಿಪ್ತವಾದ ಅಗ್ನಿಯನ್ನು ಬಲವೊಂದು ಹಾಡುತ್ತಾ ಪ್ರವೇಶಿಸುತ್ತಾಳೆ ಆಗ ಆ ಶಬರಿ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಎಲ್ಲರಿಗೂ ನಮಸ್ಕರಿಸಿ ಆ ಬನಕ್ಕೆ ಬನ ಅಂದರೆ ಆ ಕಾಡಿಗೆ ಅಲ್ಲಿನ ಬೆಟ್ಟ ಗುಡ್ಡಗಳಿಗೆ ಮರಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಎಲ್ಲರಿಗೆಲ್ಲಕ್ಕೂ ಎಲ್ರಿಗೂ ಶರಣು ನಮಸ್ಕಾರ ಮಾಡ್ತಾ ಆ ವೇದಿ ಆ ಅಗ್ನಿ ಹೋಮಕುಂಡ ನಡೆಯುವ ಸ್ಥಳದಲ್ಲಿ ಆ ಬಲವನ್ನು ಅಂದರೆ ಸುತ್ತ ಹಾಕ್ತಾ ಆ ಅಗ್ನಿಯಲ್ಲಿ ಅಗ್ನಿಯನ್ನು ಬಲವಂತ ಹಾಡುತ್ತಾ ಪರವಚಿಸುತ್ತಾಳೆ ಆ ಅಗ್ನಿಕುಂಡಕ್ಕೆ ಇಳಿತಾಳೆ ಯಾರು ಶಬರಿ ಈ ರೀತಿ ಇಳುತ್ತಾ ಅವಳು ಸ್ವರ್ಗಸ್ಥಳ ಆಗ್ತಾಳೆ ಆಗ ರಾಮ ಹೆಣ್ಣ ರೀತಿಯನ್ನು ಹರಿಯಬಹುದೇ ಅವರ ಬಗೆ ಬಲು ಸೋಜುಗ ಎಂಥ ನಿಷ್ಠೆ ಎಂಥ ಪ್ರೀತಿ ಇವಳ ಮರೆಯುವುದೇ ಈ ಜಗ ಎಂ ಅಂದರೆ ಹೆಣ್ಣಿನ ರೀತಿಯನ್ನು ಹರಿಯುವದು ತುಂಬ ಕಷ್ಟ ಅವರ ಬಗೆ ಬಲು ಸೋಜಿಗ ಎಂತಹ ಪ್ರೀತಿ ಉಳಿದು ಈ ಇಂತಹ ಪ್ರೀತಿ ಅಥವಾ ಇಂಥ ಭಕ್ತಿಯನ್ನು ಈ ಒಂದು ಪ್ರಪಂಚ ಮರೀತದ ಮರೆಯುವುದೇ ಈ ಜಗ ಈ ಜಗತ್ತು ಅಂತ ರಾಮ ಹೇಳ್ತಾನೆ ಆಗ ಲಕ್ಷ್ಮಣ ಆರು ಹೆತ್ತ ಹೇಕೆ ಎನ್ನದೆ ಅಸುಳೆ ಎಂದದಿ ಹೊಲಿದಳು ಕಾಣುತ್ತಲೇ ಬಲು ನಲಿದಳನ್ನ ನಲಹೊಳೆ ಹೆಮ್ಮನೆ ಮರೆತಳು ಈತ ಲಕ್ಷ್ಮಣ ಹೇಳ್ತಾ ಯಾರು ಏನು ಹೆತ್ತ ಅಂತ ತಿಳಿದೆ ನಮ್ಮನ್ನು ರಾಮ ಲಕ್ಷ್ಮಣರಂತ ಒಪ್ಕೊಂಡ್ಬಿಟ್ಟು ಅಸುಳೆ ಎಂದದಿ ಚಿಕ್ಕ ಮಕ್ಕಳಂತೆ ನಮಗೆ ಹೊಲಿದ್ಬಿಟ್ಟು ನಮಗೆ ಉಪಚಾರ ಸತ್ಕಾರ ಮಾಡಿದ್ಲು ಅವಳು ಸಹ ಖುಷಿನ ಪಟ್ಲು ಕಾಣುತ್ತಲೇ ಬಲು ನಲಿದಳನ್ನ ಬಲು ಸಂತೋಷ ನಮ್ಮನ್ನು ನೋಡಿ ನಲಹೊಳೆ ಹೆಮ್ಮನೆ ಮರೆತಳು ಅವಳ ದುಃಖವನ್ನು ಮರೆತಳು ನಮ್ಮ ನೋಡುವಿಕೆಯಿಂದ ಅಂತ ಇಲ್ಲಿ ಲಕ್ಷ್ಮಣ ಹೇಳ್ತಾನೆ ಆಗ ರಾಮ ಹೇಳ್ತಾನೆ ಬೆಳಕು ಹೊಲಿದವರು ಹುರಿಯ ಬತ್ತಿಯ ಕರಗ ಕಾಣರು ಲಕ್ಷ್ಮಣ ಬಾಳ ಸುತ್ತಿಯ ದೇಹ ತೇಜವ ಕಾಂಬರಿಗೆ ಇದೇ ಲಕ್ಷಣ ಇದರ ಅರ್ಥ ಬಂದು ಜಗತ್ತಿಗೆ ಬೆಳಕನ್ನು ನೀಡುವವರು ಪರೋಪಕಾರ ಮಾಡುವರು ತಮ್ಮ ನೋವನ್ನು ಮರೆಯುತ್ತಾರೆ ತಮ್ಮ ಸಂಕಟವನ್ನು ಮತ್ತೊಬ್ಬರಿಗೆ ಹೇಳುವುದಿಲ್ಲ ಹೇಗೆ ದೀಪದ ಬತ್ತಿಯ ಉರಿದ ಕಪ್ಪು ಭಾಗ ಬೇರೆಯವರಿಗೆ ಕಾಣುವುದಿಲ್ಲವೋ ಇವರೂ ಹಾಗೆ ನೋಡುವವರಿಗೆ ಕೇವಲ ಬೆಳಕು ಮಾತ್ರ ಕಾಣುತ್ತಾರೆ ಎಂದು ಶ್ರೀರಾಮನು ಲಕ್ಷ್ಮಣನಿಗೆ ಹೇಳ್ತಾನೆ ಈ ಒಂದು ಹೆಡ್ಲೈನಲ್ಲಿ ಮತ್ತು ಲಕ್ಷ್ಮಣ ಹೇಳ್ತಾನೆ ಹಸುರರ ಎಡರಿಂ ಕಾದು ತನ್ನೆಡೆ ತನ್ನೆಡೆಗೆಮ್ಮ ಸೆಳೆದಿ ಅರ್ತಿಗೆ ಏನೆಂಬನು ಏನೇನು ಎಂಬನೋ ಹಣ್ಣ ಇಂತೆಯೇ ನೆನೆಯುತ್ತಿರಬಹುದು ಹತ್ತಿಗೆ ಅಂತ ಮತ್ತೆ ಲಕ್ಷ್ಮಣ ಹೇಳ್ತಾನೆ ಅಸುರರ ಅಂದರೆ ರಾಕ್ಷಸರ ಕೈಯಲ್ಲಿ ಏನು ನಮ್ಮ ಅತ್ತಿಗೆ ಇದ್ದಾಳೆ ಸೀತೆ ಅವಳು ಸಹ ಇದೇ ರೀತಿ ಪ್ರೀತಿಯಿಂದ ನಮ್ಮನ್ನು ಬರ್ತಾರಂತ ಎದುರು ನೋಡ್ತಾ ಇರ್ಬೋದಲ್ಲ ಅಂತ ಲಕ್ಷ್ಮಣ ಎಚ್ಚರಿಕೆ ಕೊಡ್ತಾನೆ ಆಗ ನಮ್ಮ ಗೆಮ್ಮ ಸೆಳದಿ ಹತ್ತಿಗೆ ಏನನ್ ಹೆಂಬನೆ ಏನನ್ ಎಂಬನ್ ಎಂಬನು ಅಣ್ಣ ಹಿಂತೆ ಅಣ್ಣ ಇಂತೆಯ ನಮ್ಮ ಹತ್ತಿಗೆ ನೆನೆಯುತ್ತಿರಬಹುದು ನಮ್ಮ ಹತ್ತಿಗೆ ಸೀತೆ ಅಂತ ಆಗ ಲಕ್ಷ್ಮಣ ಎಚ್ಚರಿಕೆ ಕೊಡ್ತಾನೆ ಆಗ ರಾಮ ಇರಬಹುದು ಇರಬಹುದು ಸೀತೆ ಆ ಪ್ರಿಯೆ ಚಂದ್ರಾನನೇ ಎಲ್ಲಿರುವೆ ಎಂತಿರುವೆ ನಿನ್ನನ್ನು ಜೀವದೊಂದಿಗೆ ಕಾಂಬೆನೆ ಆಗ ರಾಮ ಹೇಳ್ತಾನೆ ಇರಬಹುದು ಇರಬಹುದು ಲಕ್ಷ್ಮಣ ಸೀತೆ ನಮಗೆ ನಮ್ಮನ್ನು ಸಹ ಪ್ರೀತಿಯಿಂದ ಹೆದರು ನೋಡ್ತಾ ಇರ್ತಾಳೆ ಸೀತೆ ಆ ಪ್ರಿಯೆ ಆ ಚಂದ್ರಾನನೇ ಎಲ್ಲಿರುವೆ ಎಂತಿರುವೆ ನಿನ್ನನ್ನು ಜೀವದೊಂದಿಗೆ ನಾವು ಕಾಣ್ತೀನ ಕಾಂಬೆ ಅಂದರೆ ಜೀವದೊಂದಿಗೆ ನಾವು ನಿನ್ನನ್ನು ಕಾಣ್ತೀವ ಅಂತ ಅಲ್ಲಿ ರಾಮ ಹೇಳ್ತಾ ಇದ್ದಾನೆ ಲಕ್ಷ್ಮಣ ಹೇಳ್ತಾನೆ ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರೇ ಪೊರೆ ಒಳೆ ಧೃತೀಹನ್ನು ಚಿಂತಿಸು ಇನ್ನು ಮುಂದಿನ ಅವಣನೆ ಅಂತ ಲಕ್ಷ್ಮಣ ಹೇಳ್ತಾನೆ ಭೂಮಿ ತಾಯಿ ತನ್ನ ಮಗಳನ್ನು ಭೂಮಿ ಭೂತಾಯಿಯ ಮಗಳು ಯಾರಿಲಿ ಸೀತೆ ಸೀತೆಯನ್ನು ಆ ಭೂಮಿ ಆಗಿರುವಂಥವಳು ಅವಳು ಎಲ್ಲೇ ಇದ್ರೂ ಸಹ ಅವಳಿಗೆ ಸೀತೆಗೆ ತವರುಮನೆ ಇದ್ದಾಗೆ ಅವಳು ಪೊರೆ ಒಳೆ ಅಂದರೆ ಕಾಪಾಡಿಕೊಂಡು ಬರ್ತಾಳೆ ಧ್ವತೀಯೂ ನೀನು ಚಿಂತೆ ಮಾಡಬೇಡ ಧೈರ್ಯ ತಗೊಂಡು ಧೃತೀಯನೂ ಚಿಂತಿಸದೆ ನೀನು ಧೈರ್ಯ ತಗೊಂಡು ಇನ್ನು ಮುಂದೆ ಅವಣನೇ ಸಿದ್ಧತೆ ಮಾಡಿಕೊಳ್ಳೋಣ ಮುಂದೆ ಹೋಗೋದಕ್ಕೆ ಅಂತ ಲಕ್ಷ್ಮಣ ಹೇಳ್ತಾನೆ ಆಗ ರಾಮ ಹೇಳ್ತಾನೆ ಹೌದು ಹೌದು ಮರೆತಿದ್ದ ಲಕ್ಷ್ಮಣ ಪಂಚಭೂತದಿ ಬೆರೆ ಬೆರೆಯೂತ ಶಬರಿ ಸೀತೆಗೆ ರಕ್ಷೆ ಇಡಲಿ ಪೋಪ ಬಾ ನೆರವೇರಿಸುತ್ತಾ ಅಂತ ರಾಮ ಹೇಳ್ತಾನೆ ಹೌದು ಹೌದು ಮರೆತಿದ್ದ ಲಕ್ಷ್ಮಣ ಪಂಚಭೂತಗಳಲ್ಲಿ ಲೀನವಾಗಿರ್ತಕ್ಕಂತಹ ಆ ಶಬರಿ ಸೀತೆಗೆ ರಕ್ಷೆ ನೀಡಲಿ ಕಾಪಾಡಲಿ ಪೋಪ ಹೋಗೋಣ ಬಾ ಅಂತ ಅಲ್ಲಿಂದ ರಾಮ ಲಕ್ಷ್ಮಣರು ನಿರ್ಗಮಿಸ್ತಾರೆ ಮತ್ತು ಅವರು ಮತ್ತೆ ಆ ಸುಗ್ರೀವರನ್ನು ಭೇಟಿ ಆಗಿ ಆ ಒಂದು ಆ ರಾವಣ ಲಂಕೆಗೆ ಹೋಗುವಂಥ ದಾರಿ ಮಾರ್ಗವನ್ನು ಕಂಡುಕೊಂಡು ಮತ್ತೆ ಅವರು ಸೀತೆಯನ್ನು ಮತ್ತೆ ಪಡೆಯುವಂಥದ್ದು ಇಷ್ಟು ಮಕ್ಕಳ ಶಬರಿಪಾಠದ ಬಗ್ಗೆ ಧನ್ಯವಾದಗಳು